ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೆಂಗ್ ನಡೀತದೆ ರಾಜಕೀಯ? 24 ಗಂಟೆ 24x7 ಮಾಡ್ತಾನೆ ಇದ್ರಿ. ಏನು ಚುನಾವಣೆ ಬಂತು, ಹಲವು ಚುನಾವಣೆಗಳನ್ನ ಫೇಸ್ ಮಾಡಿದ್ದೀರಿ. ಈ ಚುನಾವಣೆ ಕಳೆ ಚುನಾವಣೆಗೂ ಏನು ವ್ಯತ್ಯಾಸ ಇದೆ ಅನ್ಕೋತೀರಿ? ಇಡೀ ಜಿಲ್ಲೆನಲ್ಲಿ ನಾವು 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದಿದ್ದೀವಿ. ಈ ಸಲನೂ ಅದೇ ವಾತಾವರಣ. 100 ಭಾಗ ನಾವು 7 ವಿಧಾನಸಭಾ ಕ್ಷೇತ್ರದಲ್ಲೂ ದೇವೇಗೌಡರ ಒಂದು ಆಶೀರ್ವಾದದಿಂದ, ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ 7 ಸ್ಥಾನಗಳನ್ನು ನಾವು ಗೆಲ್ತೇವೆ. ಕುಮಾರಸ್ವಾಮಿ ಅವರು ಒಂದು ಕನಸು, ಪಂಚರತ್ನ ರಥಯಾತ್ರೆ ರಾಜ್ಯಾದ್ಯಂತ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಜೆ ಡಿ ಎಸ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಇದೆಲ್ಲ ಸಾಧ್ಯ ಇದೆಯಾ ಅಂತ? 100 ಭಾಗ ಸಾಧ್ಯ ಇದೆ. ಬಹುತೇಕ ನಾವು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪಂಚರತ್ನ ಕಾರ್ಯಕ್ರಮ ಮುಗಿದಿದೆ. ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ಕಾರ್ಯಕ್ರಮ ಅದು. ಒಂದು ಕಡೆ ರಾಜ್ಯದ 2 ಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಅವ್ರಿಗೊಂದು ನೋವಿದೆ ಸಂಪೂರ್ಣವಾಗಿ. ಮೊದಲನೇ ಸಲ ಬಿ ಜೆ ಪಿಯವ್ರ ಜೊತೆ ಮಾಡಿದಾಗ ಬರೀ 20 ಅತ್ಯುತ್ತಮವಾದಂಥ ಸರ್ಕಾರ ನಡೆಸಿದ್ರು. ಈಗ ಕಾಂಗ್ರೆಸ್ ಜೊತೆ ಮಾಡಿ 14 ರೈತರ ಸಾಲ ಮನ್ನಾ ಮಾಡುವಂಥ ಒಂದು ಪ್ರಕಟಣೆ ಏನಾಗಿತ್ತು ಅದನ್ನು ಈಡೇರಿಸಿದ್ದಾರೆ. ಒಂದು ಕೊರಗಿದೆ, ನಾನು ಇನ್ನೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ಪಂಚರತ್ನ ಯೋಜನೆಯಲ್ಲಿ ಈ ಸಲ 100 ಭಾಗ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಅಧಿಕಾರಕ್ಕೆ ಬಂದೇ ಬರ್ತಾರೆ, ಮಾಡೇ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮಲ್ಲಿದೆ.